ನಾಳೆ ಮದ್ದೂರು ಪುರಸಭೆ ಅಧಿಕಾರ ಹಿಡಿಯಲು ಗುದ್ದಾಟ. ಅಧ್ಯಕ್ಷ ಗಾದಿಗಾಗಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಅಧಿಕಾರ ಹಿಡಿಯೋದಕ್ಕೆ ಹಾಲಿ ಮತ್ತು ಮಾಜಿ ಶಾಸಕರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಮದ್ದೂರು ಪುರಸಭೆಯಲ್ಲಿ 23 ಸದಸ್ಯರ ಬಲ ಇದೆ. ಸ್ಥಳೀಯ ಶಾಸಕ ಸಂಸದರ ಮತ ಸೇರಿ ಒಟ್ಟು 25 ಮತಗಳು. ಅಧಿಕಾರ ಹಿಡಿಯೋದಕ್ಕೆ ಜೆಡಿಎಸ್ಗೆ ಸ್ಪಷ್ಟ ಬಹುಮತ ಇದ್ದರೂ ಸ್ವಪಕ್ಷ ಸದಸ್ಯರ ಅಡ್ಡ ಮತದಾನದಿಂದ ಅಧಿಕಾರ ಕೈತಪ್ಪುವ ಭೀತಿ ಎದುರಾಗಿದೆ. ಜೆಡಿಎಸ್ 12, ಕಾಂಗ್ರೆಸ್ 4, ಪಕ್ಷೇತರ 6, ಬಿಜೆಪಿಯ 1 ಸದಸ್ಯರು. ಇತ್ತ 3 ಪಕ್ಷೇತರರು, 1 ಬಿಜೆಪಿ, 3 ಜೆಡಿಎಸ್ ಸದಸ್ಯರನ್ನು ಸೆಳೆಯೋದಕ್ಕೆ ಕೈತಂತ್ರವನ್ನು ರೂಪಿಸ್ತಾ ಇದೆ. ಅಧಿಕಾರ ಹಿಡಿಯೋದಕ್ಕೆ ಶಾಸಕ ಕದಲೂರು ಉದಯ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಅತ್ತ ಪಕ್ಷದ ಅಧ್ಯಕ್ಷ ಮೂಲಕ ವಿಪ್ ಜಾರಿ ಮಾಡಿಸಿದ ಡಿಸಿ ತಮ್ಮಣ್ಣ ಅವರು. ಅಧ್ಯಕ್ಷರ ಮೂಲಕ ಜೆಡಿಎಸ್ ಪಕ್ಷದ 12 ಸದಸ್ಯರಿಗೆ ವಿಪ್ ಜಾರಿ ಮಾಡಲಾಗಿದೆ. 1 ಬಿಜೆಪಿ, 2 ಪಕ್ಷೇತರರ ಜೊತೆ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಪ್ರತಿತಂತ್ರವನ್ನು ರೂಪಿಸಲಾಗ್ತಾ ಇರುವಂಥದ್ದು. ನಾಳೆ ಮದ್ದೂರು ಪುರಸಭೆಯ ಅಧಿಕಾರ ಹಿಡಿಯೋದಕ್ಕೆ ಗುದ್ದಾಟ ಶುರುವಾಗಿರುವಂಥದ್ದು. ಅಧ್ಯಕ್ಷ ಗಾದಿಯನ್ನು ಹಿಡಿಯೋದಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಅಧಿಕಾರ ಹಿಡಿಯೋದಕ್ಕೆ ಹಾಲಿ ಮತ್ತು ಮಾಜಿ ಶಾಸಕರು ರಣತಂತ್ರವನ್ನೇ ರೂಪಿಸ್ತಾ ಇದ್ದಾರೆ. ಮದ್ದೂರು ಪುರಸಭೆಯಲ್ಲಿ 23 ಸದಸ್ಯರ ಬಲ ಇದೆ. ಸ್ಥಳೀಯ ಶಾಸಕ ಸಂಸದರ ಮತ ಸೇರಿ ಒಟ್ಟು 25 ಮತಗಳಾಗುತ್ತೆ. ಅಧಿಕಾರ ಹಿಡಿಯಲು ಜೆಡಿಎಸ್ಗೆ ಸ್ಪಷ್ಟ ಬಹುಮತ ಇದ್ದರೂ ಕೂಡ ಸ್ವಪಕ್ಷ ಸದಸ್ಯರ ಅಡ್ಡ ಮತದಾನದಿಂದ ಅಧಿಕಾರ ಕೈತಪ್ಪುವಂಥ ಭೀತಿ ಜೆಡಿಎಸ್ಗೆ ಎದುರಾಗಿದೆ. ಜೆಡಿಎಸ್ 12, ಕಾಂಗ್ರೆಸ್ 4, ಪಕ್ಷೇತರ 6, ಬಿಜೆಪಿ 1 ಸದಸ್ಯರು. ಇತ್ತ 3 ಪಕ್ಷೇತರರು, 1 ಬಿಜೆಪಿ, 3 ಜೆಡಿಎಸ್ ಸದಸ್ಯರನ್ನು ಸೆಳೆಯೋದಕ್ಕೆ ಕೈತಂತ್ರವನ್ನು ರೂಪಿಸ್ತಾ ಇದೆ. ಅಧಿಕಾರ ಹಿಡಿಯೋದಕ್ಕೆ ಶಾಸಕ ಕದಲೂರು ಉದಯ್ ಅವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಇನ್ನು ಅತ್ತ ಪಕ್ಷದ ಅಧ್ಯಕ್ಷರ ಮೂಲಕ ಡಿಸಿ ತಮ್ಮಣ್ಣವರು ವಿಪ್ ಜಾರಿ ಮಾಡಿಸಿದ್ದಾರೆ. ಅಧ್ಯಕ್ಷರ ಮೂಲಕ ಜೆಡಿಎಸ್ ಪಕ್ಷದ 12 ಸದಸ್ಯರಿಗೆ ಡಿಸಿ ತಮ್ಮಣ್ಣವರು ವಿಪ್ ಜಾರಿ ಮಾಡಿಸಿರುವಂಥದ್ದು. 1 ಬಿಜೆಪಿ, 2 ಪಕ್ಷೇತರರ ಜೊತೆ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಪ್ರತಿತಂತ್ರವನ್ನು ರೂಪಿಸಲಾಗ್ತಾ ಇದೆ. ನಮ್ಮಲ್ಲಿದ್ದಾರೆ ಕಾಂಗ್ರೆಸ್ನಲ್ಲಿ ಅಧಿಕೃತವಾಗಿರುವಂಥವರು. ಸೊ ಏನಾದರೂ ಅದರ್ಸು ಇಂಡಿಪೆಂಡೆನ್ಸು ಇದ್ದಾರೆ, ಜೆ ಡಿ ಎಸ್ಸಲ್ಲಿ ಬಹುಮತ ಜೆ ಡಿ ಎಸ್ಗಿದೆ, ಏನಾದರೂ ನಮ್ಮ ಕಾರ್ಯವೈಖರಿ ಮೆಚ್ಚಿ ಮದ್ದೂರು ಪಟ್ಟಣ ಅಭಿವೃದ್ಧಿ ಆಗಬೇಕು, ನಿಮಗೆ ಸಹಕಾರ ಮಾಡ್ತೀವಿ ಅನ್ನೋದು ಖಂಡಿತವಾಗಿ ನಾವು. ಪಕ್ಷೇತರ ಬಂದಿದ್ದಾರಾ, ಜೆ ಡಿ ಎಸ್ ಬಂದಿದ್ದಾರೆ? ನಮ್ಮ ಹತ್ರ ಯಾರು ಬಂದಿಲ್ಲ, ಬಂದರೆ ನಾವು 100 ಮಾಡ್ತೀವಿ.